ಎಲ್ರಿಗೂ ನಮಸ್ಕಾರ. ಒಲಿಂಪಿಕ್ ಇತಿಹಾಸ ಮತ್ತು ಜನರಲ್ ನಾಲೆಜ್ಗೆ ಸಂಬಂಧಪಟ್ಟ ಪಾರ್ಟ್ 3 ವಿಡಿಯೋನ ಇವತ್ತು ನಾನು ತಗೊಂಬಂದಿದ್ದೀನಿ. ನೀವೇನಾದರೂ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಲಿಂಕ್ ಹಾಕಿದ್ದೀನಿ. ಮರಿದೆ ಹೋಗಿ ಮೊದಲು ಪಾರ್ಟ್ 1 ಪಾರ್ಟ್ 2 ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆಮೇಲೆ ಪಾರ್ಟ್ 3 ವಿಡಿಯೋ ನೋಡಿ, ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಫಸ್ಟು ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನೀವು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮರೀತೇನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಪಾರ್ಟ್ 3 ವಿಡಿಯೋನ ಶುರು ಮಾಡ್ತಾ ಇದ್ದೀನಿ, ಬನ್ನಿ. ವೀಕ್ಷಕರೇ, ಒಲಿಂಪಿಕ್ಸ್ ಥ್ರೋ ಇಯರ್ಸ್. ಮೊದಲ ಆಧುನಿಕ ಒಲಿಂಪಿಕ್ಸ್ 1896 ಗ್ರೀಸ್ನ ಅಥೆನ್ಸ್ನಲ್ಲಿ ನಡೆಯಿತು. ಉದ್ಘಾಟನಾ ಸಮಾರಂಭದಲ್ಲಿ 1ನೇ ಕಿಂಗ್ ಜಾರ್ಜಿಯಾಸ್ ಮತ್ತು 60,000 ಪ್ರೇಕ್ಷಕರು, 13 ರಾಷ್ಟ್ರಗಳ ಪುರುಷರು, 280 ಭಾಗವಹಿಸುವ ಸ್ಪರ್ಧೆಗಳು ಇವರನ್ನು ಸ್ವಾಗತಿಸಿತು. ಇವರುಗಳು ಟ್ರ್ಯಾಕ್ ಮತ್ತು ಫೀಲ್ಡ್ ಸೇರಿದಂತೆ 43 ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು. ಜಿಮ್ನಾಸ್ಟಿಕ್, ಈಜು, ಕುಸ್ತಿ, ಸೈಕ್ಲಿಂಗ್, ಟೆನಿಸ್, ವೇಟ್ಲಿಫ್ಟಿಂಗ್, ಶೂಟಿಂಗ್ ಮತ್ತು ಫೆನ್ಸಿಂಗ್ ಯಾವುದೇ ಕ್ರೀಡಾಕೂಟಗಳು ನಡೆಯದಿದ್ದರೂ ಸಹ 1916 ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಮತ್ತು 1940 ಮತ್ತು 1944 ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಂತರದ ಎಲ್ಲ ಒಲಿಂಪಿಯಾಡ್ಗಳನ್ನು ಎಣಿಸಲಾಗಿದೆ. ಆಧುನಿಕ ಕ್ರೀಡಾಕೂಟದ ಅಧಿಕೃತ ಸಂಕೇತವೆಂದರೆ 5 ಇಂಟರ್ಲಾಕಿಂಗ್ ಬಣ್ಣದ ಉಂಗುರಗಳು. ಇದು ಉತ್ತರ ಮತ್ತು ದಕ್ಷಿಣ ಅಮೆರಿಕಾ, ಏಷ್ಯಾ, ಆಫ್ರಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಖಂಡಗಳನ್ನು ಪ್ರತಿನಿಧಿಸುತ್ತದೆ. ಬಿಳಿ ಹಿನ್ನೆಲೆಯಲ್ಲಿ ಈ ಚಿಹ್ನೆಯನ್ನು ಒಳಗೊಂಡ ಒಲಿಂಪಿಕ್ ಧ್ವಜ 1920 ನಡೆದ ಆಂಟ್ವರ್ಪ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಹಾರಿತು. ನಂತರ 20 ಮತ್ತು 21ನೇ ಶತಮಾನಗಳಲ್ಲಿ ಒಲಿಂಪಿಕ್ ಚಳುವಳಿಯ ವಿಕಾಸವು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಲವಾರು ಬದಲಾವಣೆಗಳಿಗೆ ಕಾರಣವಾಗಿದೆ. ಈ ಕೆಲವು ಹೊಂದಾಣಿಕೆಗಳಲ್ಲಿ ಹಿಮ ಮತ್ತು ಐಸ್ ಕ್ರೀಡೆಗಳಿಗಾಗಿ ಚಳಿಗಾಲದ ಒಲಿಂಪಿಕ್ ಕ್ರೀಡಾಕೂಟ, ವಿಕಲಾಂಗ ಕ್ರೀಡಾಪಟುಗಳಿಗಾಗಿ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟ, 14-18 ವರ್ಷ ವಯಸ್ಸಿನ ಕ್ರೀಡಾಪಟುಗಳಿಗಾಗಿ ಯುವ ಒಲಿಂಪಿಕ್ ಕ್ರೀಡಾಕೂಟ, 5 ಕಾಂಟಿನೆಂಟಲ್ ಆಟಗಳು, ಪ್ಯಾನ್ ಅಮೆರಿಕನ್, ಆಫ್ರಿಕನ್, ಏಷ್ಯನ್, ಯುರೋಪಿಯನ್ ಮತ್ತು ಪೆಸಿಫಿಕ್, ಮತ್ತು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸ್ಪರ್ಧಿಸದ ಕ್ರೀಡೆಗಳಿಗಾಗಿ ವಿಶ್ವ ಕ್ರೀಡಾಕೂಟ IOC ಕಿವುಡರಿಗೆ ಒಲಿಂಪಿಕ್ಸ್ ಮತ್ತು ವಿಶೇಷ ಒಲಿಂಪಿಕ್ಸ್ ಅನ್ನು ಸಹ ಅನುಮೋದಿಸುತ್ತದೆ. IOC ವಿವಿಧ ಆರ್ಥಿಕ, ರಾಜಕೀಯ ಮತ್ತು ತಾಂತ್ರಿಕ ಪ್ರಗತಿಗೆ ಹೊಂದಿಕೊಳ್ಳುವ ಅಗತ್ಯವಿದೆ. ಈಸ್ಟರ್ನ್ ಬ್ಲಾಕ್ ರಾಷ್ಟ್ರಗಳು ಅವ್ಯಾಸಿ ನಿಯಮಗಳು ದುರುಪಯೋಗವು IOCಯನ್ನು ಕೊಬರ್ಟಿನ್ ಕಲ್ಪಿಸಿದಂತೆ ಶುದ್ಧ ಅವ್ಯಾಸಿಗಳಿಗೆ ದೂರವಿರಲು ಪ್ರೇರೇಪಿಸಿತು. ಕ್ರೀಡಾಕೂಟದಲ್ಲಿ ಭಾಗವಹಿಸುವ ವೃತ್ತಿಪರ ಕ್ರೀಡಾಪಟುಗಳ ಸ್ವೀಕಾರಕ್ಕೆ ಸಮೂಹ ಮಾಧ್ಯಮದ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯನ್ನು ಕಾರ್ಪೊರೇಟ್ ಪ್ರಯೋಜಕತ್ವ ಮತ್ತು ಕ್ರೀಡಾಕೂಟದ ಸಾಮಾನ್ಯ ವ್ಯಾಪಾರೀಕರಣದ ಸಮಸ್ಯೆಯನ್ನು ಸೃಷ್ಟಿಸಿದೆ. ವಿಶ್ವಯುದ್ಧಗಳು 1916, 1940 ಮತ್ತು 1944 ಒಲಿಂಪಿಕ್ ರದ್ದತಿಗೆ ಕಾರಣವಾಯಿತು. ಶೀತಲ ಸಮರದ ಸಮಯದಲ್ಲಿ ದೊಡ್ಡ ಪ್ರಮಾಣದ ಬಹಿಷ್ಕಾರಗಳು 1980 ಮತ್ತು 1984 ಒಲಿಂಪಿಕ್ನಲ್ಲಿ ಸೀಮಿತವಾಗಿತ್ತು ಮತ್ತು 2020 ಒಲಿಂಪಿಕ್ ಅನ್ನು COVID-19 ಸಾಂಕ್ರಾಮಿಕ ರೋಗದ ಪರಿಣಾಮವಾಗಿ 2021 ಮುಂದೂಡಲಾಯಿತು. ಸೊ ಇದಿಷ್ಟು ಒಲಿಂಪಿಕ್ ಪಾರ್ಟ್ 3ಯಲ್ಲಿ ಇಲ್ಲಿಗೆ ಕಂಪ್ಲೀಟಾಗಿ ಈ ಎಪಿಸೋಡ್ ಮುಗಿದಿದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಕಂಪ್ಲೀಟಾಗಿ ಮುಗಿದಿದೆ. ನೀವು ಯಾವುದೇ ವಿಡಿಯೋ ನೋಡಿಲ್ಲ ಅಂದರೂ ಕೆಳಗಡೆ ಲಿಂಕ್ ಹಾಕಿದ್ದೀನಿ, ಮೊದಲೋಗಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ನೀವು ತಿಳ್ಕೊಳ್ಳಿ, ನೀವು ತಿಳ್ಕೊಂಡು ಸುಮ್ಮನೆ ಇರಬೇಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಸೊ ಅವರು ತಿಳ್ಕೊಳ್ಳಿ, ಸೊ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನೋಡಿದವ್ರಿಗೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ, ಲೈಕ್ ಮಾಡಿದವ್ರಿಗೆ, ಶೇರ್ ಮಾಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು.